ಕ್ರೈಮ್ ಫೈಲ್ನ ಮತ್ತೊಂದು ವಿಭಿನ್ನ ಕುತೂಹಲಕಾರಿ ಸತ್ಯಕಥೆಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬಂದಿದ್ದೀವಿ. ಕಾಲ ಎಷ್ಟೇ ಬದಲಾದರೂ ನಮ್ಮ ಸಮಾಜ ಬದಲಾಗೋದಿಲ್ಲ. ಒಬ್ಬ ಹೆಣ್ಣು ಮಗಳು ಜೀವನದಲ್ಲಿ ಏನೇನೆಲ್ಲ ಅನುಭವಿಸ್ಬೋದು, ಎಂತೆಂಥ ಅಪಾಯಗಳನ್ನ ಎದುರಿಸಬೇಕಾಗತ್ತೆ, ವಯಸ್ಸಿಗೆ ಬಂದ ಹೆಣ್ಣು ಮಕ್ಕಳು ಎಲ್ಲಿ ಎಚ್ಚರಿಕೆ ವಹಿಸಬೇಕಾಗತ್ತೆ, ಆಗೋ ಅನಾಹುತಗಳನ್ನ ತಡೆಯೋದಕ್ಕೆ ಸಾಧ್ಯ ಇದೆಯಾ ಅನ್ನೋ ಸಾಕಷ್ಟು ಪ್ರಶ್ನೆಗಳಿಗೆ ಉತ್ತರ ಹೇಳುತ್ತೆ ಇವತ್ತಿನ ಈ ಅಪರೂಪದ ಕತೆ. ಎಲ್ಲರ ಮನೆಯಲ್ಲೂ ಇರಬಹುದಾದಂಥ ಒಬ್ಬಳು ಸಾಧಾರಣ ಹೆಣ್ಣುಮಗಳು ಈ ಲೀಲಾವತಿ. ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳ ತಾಲೂಕಿನ ಕಸಬಾ ಅನ್ನೋ ಗ್ರಾಮದ ಗೋಪಾಲ್ ಪೂಜಾರಿ ಅನ್ನೋರ ಮಗಳು ಈ ಲೀಲಾವತಿ. ತಾಯಿ ಹಾಗೂ ತಮ್ಮ ಶೇಖರನ ಜೊತೆಗಿದ್ದ ಲೀಲಾವತಿಗೆ ವಯಸ್ಸು 34 ಆದರೂ ಮದುವೆ ಆಗಿರೋದಿಲ್ಲ. ಹಾಗಾಗಿ ಅವಳಿಗೆ ಮದುವೆ ಮಾಡೋ ಪ್ರಯತ್ನದ ಮೂಲಕ ಆರಂಭ ಆಗುತ್ತೆ ಮನಸ್ಸು ಕಲುಕೋ ಒಂದು ದುರಂತ ಕತೆ. ಶೇಖರ, ನಾಳೆ ಕೆಲಸ ಇದ್ದ ಅಂತ ಎಲ್ಲೂ ಹೊರಗಡೆ ಹೋಗ್ಬಿಡ ಕಣೋ. ಲೀಲಾ ನೋಡೋದಕ್ಕೆ ಗಂಡಿನ ಕಡೆಯವರು ಬರ್ತಾ ಇದಾರೆ, ನೆನಪಿದೆ ತಾನೆ? ನೆನಪಿದೆಯಮ್ಮ. ಈ ಸಲ ಬರೋ ಹುಡುಗನಾದ್ರೂ ಅಕ್ಕನ ಒಪ್ಕೊಂಡ್ರೆ ಸಾಕು. ಒಪ್ಕೊಂಡೇ ಒಪ್ಕತಾನ್ ಕಣೋ. ನಮ್ ಲೀಲಂಗೆ ವಯಸ್ಸಾಗಿದೆ ಅಂತ ಅವನಿಗೂ ಗೊತ್ತಿದೆ. ಅವನೇ ಏನ್ ಚಿಕ್ಕ ಹುಡುಗ ಅಲ್ಲ ಕಣೋ. ಇಷ್ಟಿಸ ಏನೋ ಮದುವೆ ಬೇಡ ಬೇಡ ಅಂತಿದ್ನಂತೆ. ನಮ್ ಲೀಲನ್ನ ಅವನು ಮೊದ್ಲೇ ಎಲ್ಲೋ ನೋಡಿದಾನೆ, ಈಗ ಮದುವೆ ಮಾಡ್ಕೋತೀನಿ ಅಂತ ಒಪ್ಪಿದಾನೆ ಕಣೋ. ಹೌದಾ? ಹಾಗಾದ್ರೆ ಸರಿ, ಅಕ್ಕನಿಗೂ ಮದುವೆ ಆದ್ರೆ ಎಲ್ರಿಗೂ ನೆಮ್ಮದಿ. ಎಲ್ಲಿಗೆ ಹೊರಟೆ ಲೀಲ? ದೊಡ್ಡಮ್ಮನ ಮನೆಗೆ ಹೋಗ್ಬಿಟ್ಟು ಬರ್ತೀನಿ. ಯಾಕಕ್ಕ, ನಾಳೆ ನೀನ್ ನೋಡಕ್ ಗಂಡನ್ ಕಡೆಯವ್ರು ಬರ್ತಾ ಇದಾರೆ. ಹೇಳದ್ನಲ್ಲ, ಹೋಗ್ಬಿಟ್ ಬರ್ತೀನಿ. ಅವ್ನು ಹೇಳಿದ್ನಲ್ಲೇ, ಈಗ ಯಾಕೆ ಹೋಗ್ತಾ ಇದೀಯಾ? ನಾಳೆ ಮುಗಿಸ್ಕೊಂಡು ಹೋದ್ರಾಗಲ್ವಾ? ಈಗ ಅಲ್ಲಿಗೆ ಹೋಗೋ ಅವಸರ ಏನಿದೆ ಹೇಳು. ಹೇಳದ್ನಲ್ಲ, ಹೋಗ್ಬಿಟ್ ಬರ್ತೀನಿ ಅಂತ. ಹುಷಾರು ಕಣೆ, ಬೇಗ ಬಂದ್ಬಿಡು. ಸೆಪ್ಟೆಂಬರ್ 5, 2012, ಕಸಬಾ, ಬಂಟ್ವಾಳ ತಾಲೂಕು, ದಕ್ಷಿಣ ಕನ್ನಡ ಜಿಲ್ಲೆ. ಲೀಲಾವತಿ ಬೆಳಿಗ್ಗೆ ಮನೆಯಿಂದ ಹೊರಡಬೇಕಾದ್ರೆ ಯಾವುದೋ ಆತಂಕದಲ್ಲಿದ್ದು ತಾಯಿ ಹಾಗೂ ತಮ್ಮ ಬೇಡ ಬೇಡ ಅಂದ್ರು ಮುಕ್ಕುಡ ಅನ್ನೋ ಊರಲ್ಲಿರೋ ತನ್ನ ದೊಡ್ಡಮ್ಮನ ಮನೆಗೆ ಹೋಗ್ತಾಳೆ. ಮಾರನೇ ದಿನ ಬೆಳಿಗ್ಗೆ ಎಷ್ಟೊತ್ತಾದ್ರೂ ಲೀಲಾ ಬರೋದಿಲ್ಲ. ಆವತ್ತು ತನ್ನನ್ನು ನೋಡೋದಕ್ಕೆ ಹುಡುಗ ಬರ್ತಾ ಇದ್ದಾನೆ ಅನ್ನೋದು ಲೀಲಾವತಿಗೆ ಗೊತ್ತಿತ್ತು. ಆದ್ರೂ ಟೈಮಿಗೆ ಸರಿಯಾಗಿ ಮನೆಗೆ ಬರೋದಿಲ್ಲ. ತಡ ಆದ್ರೂ ಮದುವೆ ಆಗ್ತೀನಿ ಅಂತ ಒಪ್ಪಿರೋ ಹುಡುಗ ಬರ್ತಾ ಇದ್ದಾನೆ, ಆದ್ರೂ ಲೀಲಾವತಿ ಮನೆಗೆ ಬರೋದಿಲ್ಲ. ಪಡ್ಕೊಂಡೆ ಹೋಗ್ಬೇಡ ಅಂತ. ಹುಡುಗನ ಮನೆಯವರು ಬರೋ ಹೊತ್ತಿಗೆ ಇವಳು ಮನೆಯಲ್ಲಿ ಇಲ್ಲ ಅಂದ್ರೆ ಏನ್ ತಿಳ್ಕೊತಾರ ಅವರು? ಬರ್ತಾಳ ಬಿಡಮ್ಮ, ಬಸ್ ತಪ್ಪೋಗಿರ್ಬೇಕು. ಇನ್ನೊಂದು ಬಸ್ ಹಿಡ್ಕೊಂಡ್ ಬರೋ ಅಷ್ಟ್ರಲ್ಲಿ ತಡ ಆಗಿರುತ್ತೆ. ಇನ್ ಸ್ವಲ್ಪ ನೋಡೋಣ. ಬಸ್ ತಪ್ಪೋದ್ರೇನೋ, ಒಂದ್ ಬಸ್ ತಪ್ಪಿದ್ರೆ ಇನ್ನೊಂದ್ ಬಸ್ ಸಿಗುತ್ತೆ. 10 ನಿಮಿಷಕ್ಕೂ ಒಂದೊಂದ್ ಬಸ್ ಇದೆ. ಏನೋಪ್ಪ, ಅವಳಗೊಂದ್ ಸ್ವಲ್ಪನೂ ಜವಾಬ್ದಾರಿ ಇಲ್ಲ. ಆ ಹುಡುಗ ಮದ್ವೆ ಆಗ್ತೀನಿ ಅಂತ ಒಪ್ಕೊಂಡಿದಾನಲ್ಲ, ಎಲ್ಲ ಸರೋಗುತ್ತೆ, ಅಕ್ಕನು ಖುಷಿಯಾಗಿರ್ತಾಳ ಬಿಡು. ಅದ್ ಸರಿ ಕಣೋ, ಅವಳಿವ್ ಬಂದೇ ಇಲ್ವಲ್ಲ ನೋಡು. ಅವಳಗೊಂದ್ ಚೂರು ಜವಾಬ್ದಾರಿನೇ ಇಲ್ಲ, ಯಾವ ವಿಷಯನೂ ಕಿವಿ ಮೇಲೆ ಹಾಕೊಳ್ಳಲ್ಲ ನೋಡು. ನೀನು ದೊಡ್ಡಮ್ಮಂಗ್ ಫೋನ್ ಮಾಡು, ಅವಳು ಹೊರಟು ಎಷ್ಟೊತ್ತಾಯ್ತು ಅಂತ. ಒಂದ್ ವೇಳೆ ಹೊರಟಿಲ್ಲ ಅಂದ್ರೆ ಭಾಸ್ಕರನಿಗೆ ತಂದ್ಬಿಡೋದು ಕೇಳು. ಹೋಗು ಬೇಗ. ಸರಿ. ನಾನು ತಗೋತೀನಿ ನೋಡ್ತೀನಿ. ಹಲೋ. ಹಲೋ ದೊಡ್ಡಮ್ಮ, ನಾನು ಶೇಖರ. ಚೆನ್ನಾಗಿದ್ದೀರಾ? ಹಾ ಚೆನ್ನಾಗಿದ್ದೀವಪ್ಪ, ನೀವೆಲ್ಲ ಚೆನ್ನಾಗಿದ್ದೀರಾ? ಹಾ ಚೆನ್ನಾಗಿದ್ದೀನಿ ದೊಡ್ಡಮ್ಮ. ಅದಕ್ಕೆ ಹೇಗಿದ್ದಾರೆ? ಹ್ಞೂ ಅದಕ್ಕೇನೆ ಚೆನ್ನಾಗಿದ್ದಾರೆ. ಲೀಲಾ ಕೈನ ಹೊರಟಿಲ್ವಾ? ಲೀಲಾನ? ಅವಳು ಯಾವಾಗ ಬಂದ್ಲು? ಏನು ಲೀಲಕ್ಕ ಬಂದಿಲ್ವಾ? ಇಲ್ವಲ್ಲ, ಬಂದಿಲ್ವಲ್ಲ. ಹೌದಾ ದೊಡ್ಡಮ್ಮ? ಭಾಸ್ಕರ್ ಇದ್ರೆ ಒಂಚೂರು ಫೋನ್ ಕೊಡಿ. ಹಾ ಒಂದ್ ನಿಮಿಷ.
ಭಾಸ್ಕರ ಶೇಖರ ಫೋನ್ ಮಾಡಿದಾನೆ ಇನ್ನು ಲೀಲಾ ಮನೆಗೆ ಬಂದಿಲ್ಲ ಅಂತ ಇದೆ ನೋಡಪ್ಪ ಏನೋ ಶೇಖರ ಏನಾಯ್ತು ಲೀಲಕ್ಕೆ ಅಣ್ಣ ನೆನ್ನೆ ನಿಮ್ಮ ಮನೆಗೆ ಬರ್ತೀನಿ ಅಂತ ಓದ್ಲು ಬೆಳಿಗ್ಗೆ ಬಂದ್ಬಿಡ್ತೀನಿ ಅಂದ್ಲು ಇನ್ನ ಬಂದಿಲ್ಲ ಅಣ್ಣ ಹೌದಾ ಇಲ್ಲಿಗೆ ಬರಲೇ ಇಲ್ವಲ್ಲ ಮತ್ತೆ ಎಲ್ಲ ಓದ್ಲು ನನಗೂ ಗೊತ್ತಾಗ್ತಿಲ್ಲ ಅಣ್ಣ ಸರಿ ನಾನು ಮತ್ತೆ ಮಾಡ್ತೀನಿ ಇಡು ಆ ಸರಿ ಶೇಖರ ಆಯ್ತು ಅಮ್ಮ ದೊಡ್ಡಮ್ಮನ ಮನೆಗೆ ಅಕ್ಕ ಹೋಗಿಲ್ವಂತೆ ಅಯ್ಯೋ ದೇವರೇ ಮತ್ತೆ ಎಲ್ಲಿಗೆ ಹೋದ್ಲವಳು ಓ ದೇವ್ರೆ ಹುಡುಗನ ಕಡೆಯವ್ರು ಬಂದ್ರೆ ಏನಪ್ಪ ಉತ್ತರ ಕೊಡೋದು ಅವ್ರಿಗೆ ಏನಾದ್ರೂ ಹೇಳಿದ್ರೆ ಆಯ್ತಮ್ಮ ಮೊದ್ಲು ಅಕ್ಕ ಎಲ್ಲೋದ್ಲು ಅಂತ ನೋಡ್ಬೇಕು ನೆನ್ನೆ ಮನೆಯಿಂದ ಹೋಗ್ಬೇಕಾದ್ರೆ ಬೇಜಾರಾಗಿದ್ಲು ಹೌದು ಕಣ ಅವಳು ಏನಾದ್ರು ಕೇಳಿದ್ರೆ ಬೇಜಾರು ಮಾಡ್ಕೊಂಡ್ಬಿಡ್ತಾಳೆ ಅಂತ ನಾನು ಏನು ಕೇಳಲಿಲ್ಲ ಕಣ ಅವಳನ್ನ ಏನಪ್ಪ ಮಾಡೋದು ಇವಾಗ ಸರಿನಮ್ಮ ನಾನು ಬರ್ತೀನಿ ಅಪ್ಪಣ್ಣ ಶೆಟ್ರು ಮನೆಗೆ ಒಂದು ಲೋಡ್ ಇಟ್ಕೆ ಹಾಕ್ಬೇಕು ಅಲ್ಲ ಕಣ ಆ ಇಟ್ಕೆ ಲೋಡ್ ನಾಳೆ ಹಾಕಿದ್ರೆ ಆಯ್ತಪ್ಪ ಸ್ವಲ್ಪ ಹೋಗಿ ಆ ಲೀಲಾ ಎಲ್ಲಿ ಹೋಗಿದ್ದಾಳೆ ಅನ್ನೋದು ಹುಡುಕ್ಬಾರ್ದ ಅಮ್ಮ ಎಲ್ಲೋ ಫ್ರೆಂಡ್ಸ್ ಮನೆಗೆ ಹೋಗಿರ್ತಾಳೆ ಬರ್ತಾಳೆ ಬಿಡಿ ಯಾಕೆ ನೀವು ಇಷ್ಟೊಂದು ಗಾಬರಿ ಆಗ್ತೀರಾ ಶೇಖರ ಎಷ್ಟು ಅಂತ ಒಬ್ಬನೇ ಹುಡುಕ್ತಾನೋ ನೀನು ಹೋಗಿ ಸಹಾಯ ಮಾಡಬಾರ್ದ ಆಯ್ತಮ್ಮ ಹೋಗ್ತೀನಿ ಸರಿ ಅಷ್ಟು ಮಾಡು ಲೀಲಾ ಸಿಕ್ಕಿದ್ಲೇನೋ ಇಲ್ಲಮ್ಮ ಅವ್ರ ಫ್ರೆಂಡ್ ಮನೆಗೆ ಹೋಗ್ಬಿಟ್ಟು ಬಂದೆ ಅಲ್ಲೂ ಬಂದಿಲ್ವಂತೆ ಅಯ್ಯೋ ದೇವ್ರೇ ಏನಾಯ್ತಪ್ಪ ನಮ್ಮ ಲೀಲಂಗೆ ಎಲ್ಲೋದ್ಲು ಏನೋ ಅವಳು ಯಾವತ್ತೂ ಹೀಗೆ ಮಾಡೇ ಇರ್ಲಿಲ್ವೇಲೋ ಹುಡುಗ ನೋಡಕ್ ಬರ್ತಾನೆ ಅಂತ ಎಲ್ಲಿಗಾದ್ರೂ ಹೋದ್ಲ ಅವಳಿಗೆ ಮದುವೆ ಇಷ್ಟ ಇದೆಯೋ ಇಲ್ವೋ ಹಾಗೇನಾದ್ರೂ ಇದ್ರೆ ಅವಳು ನನ್ನ ಹತ್ರ ಹೇಳಿರೋಳು ಕಣೋ ಇಷ್ಟಕ್ಕೆ ಅವಳಿಗೆ ಮದುವೆ ಯಾಕೆ ಇಷ್ಟ ಇಲ್ಲ ಹೇಳು ಅವಳಿಗೂ ಮದುವೆ ಆಗಿಲ್ಲ ಅನ್ನೋ ಚಿಂತೆ ಕಾಡ್ತಾ ಇತ್ತಲ್ಲ ಅದಕ್ಕೋಸ್ಕರ ಹೋಗಿಲ್ಲ ಬಿಡು ಅವಳು ಹಾಗಾದ್ರೆ ಎಲ್ಲೋದ್ಲಮ್ಮ ಇಲ್ಲೋದ್ಲು ಏನು ಸೆಪ್ಟೆಂಬರ್ 6, 2012 ಪಂಜೀಕಲ್ಲು ಗ್ರಾಮದ ನೀರ್ಕಲ್ಲು ಏನಂತಿದೆ ಅಲ್ಲಿ ಯಾವ್ದೋ ಹೆಣ ಬಿದ್ದಿದೆ ಹೆಣನ ಯಾರ್ದು ಗೊತ್ತಿಲ್ಲ ಜಾಗ ಬಿಡಿ ಇರಿಸ್ಬೋ ಜಾಗ ಬಿಡಿ ಲೀಲಕ್ಕ ಏಯ್ ಎದೇಳಪ್ಪ ಎದೇಳಪ್ಪ ನೋಡ ಬಡಿ ಬಿಟ್ ಮಾಡ ನಿನ್ನ ಗೊತ್ತಾಗ್ಬಿಡು ಹೌದು ಸರ್ ನಮ್ ಚಿಕ್ಕಮ್ಮನ ಮಗಳು ನಮ್ಮ ಅಕ್ಕ ಸರ್ ಏನ್ ಅವಳ ಹೆಸರು ಲೀಲಾವತಿ ಅಂತ ಯಾವ್ದು ಕಸವ ಸರ್ ನಿನ್ನೆ ನಮ್ಮನೆಗೆ ಬರ್ತೀನಿ ಅಂತ ಹೇಳಿ ಮನೆ ಬಿಟ್ಟು ಹೊರಟ್ಲಂತೆ ಇವತ್ತು ಬೆಳಿಗ್ಗೆ ಇವಳು ತಮ್ಮ ನನ್ ಫೋನ್ ಮಾಡಿ ಬಂದಿಲ್ವ ಅಂತ ಕೇಳ್ದೆ ಸರ್ ನಾನು ಇನ್ನೂ ಬಂದಿಲ್ಲ ಅಂತ ಹೇಳ್ದೆ ಆದ್ರೆ ಹೀಗಾಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಸರ್ ಏನಾಯ್ತು ಸರ್ ನಮ್ಮ ಅಕ್ಕನಿಗೆ ಏನಾಯ್ತು ಅಂತ ಇನ್ನೂ ಗೊತ್ತಾಗಿಲ್ಲ ಮೊದಲು ಫೋನ್ ಮಾಡಿ ಮನೆಯವ್ರನ್ನೆಲ್ಲ ಕರೆಸು ಸರಿ ಸರ್ ಹಲೋ ಏನಾದ್ರು ಜಗಳಾಗಿತ್ತ ಇಲ್ಲ ಸರ್ ಇವಳು ನೋಡಕ್ಕೆ ಅಂತ ಗಂಡ್ ಬರೋದಿತ್ತು ಸರ್ ಇವತ್ತು ಮತ್ತೆ ಇನ್ನೆಲ್ಲಾದ್ರೂ ಹೋಗೋ ಚಾನ್ಸಸ್ ಇತ್ತ ನಮ್ಗೆ ಹೇಳ್ದೆ ಎಲ್ಲೂ ಹೋಗಲ್ಲ ಸರ್ ನಮ್ಮ ಅಜ್ಜಿ ಮನೆಗೆ ಬಿಟ್ರೆ ಇನ್ನೆಲ್ಲೂ ಹೋಗಲ್ಲ ಸರ್ ಇವಳು ಸರಿ ನೋಡಪ್ಪ ಬಾಡಿ ನಾವು ಪೋಸ್ಟ್ ಮಾರ್ಟಮ್ ಕಳಿಸ್ಬೇಕು ನೀವು ಆಸ್ಪತ್ರೆಗೆ ಬನ್ನಿ ನೀವು ನಾರಾಯಣ ಮೂರ್ತಿ ಪೋಸ್ಟ್ ಮಾರ್ಟಮ್ ಕಳಿಸೋ ವ್ಯವಸ್ಥೆ ಮಾಡ್ರಿ ಬೆಳಿಗ್ಗೆ ಬರ್ತೀನಿ ಅಂತ ಮನೆಯಿಂದ ಹೊರಟ ಲೀಲಾವತಿ ಪಂಜೀಕಲ್ಲು ಗ್ರಾಮದ ನೀರ್ಕಲ್ಲು ಅನ್ನೋ ಜಾಗದಲ್ಲಿ ಶವವಾಗಿ ಸಿಗ್ತಾಳೆ ರಸ್ತೆ ಬದಿಯ ಒಂದು ಜಾಗದಲ್ಲಿ ಅದು ಆತ್ಮಹತ್ಯೆನ ಕೊಲೆನಾ ಮೇಲ್ನೋಟಕ್ಕೆ ಏನೂ ಗೊತ್ತಾಗೋದಿಲ್ಲ ದೊಡ್ಡಮ್ಮನ ಮನೆಗೆ ಹೋಗ್ತೀನಿ ಅಂತ ಹೋದ ಲೀಲಾವತಿ ಅಲ್ಲಿಗೆ ಹೋಗಿರೋದಿಲ್ಲ ಹಾಗಾದ್ರೆ ಲೀಲಾವತಿ ಹೊರಟಿದ್ದಲ್ಲಿಗೆ ಅವಳು ಸಾಯೋ ಮೊದಲು ಯಾರನ್ನ ಭೇಟಿ ಮಾಡಿದ್ಲು ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು ಹುಟ್ಟುಕೊಳ್ತವೆ ಆದ್ರೆ ಉತ್ತರ ಮಾತ್ರ ಇಲ್ಲ ಪೊಲೀಸರು ಸಾಕಷ್ಟು ತನಿಖೆ ಮಾಡ್ತಾರೆ ಅವಳು ಮನೆಯಿಂದ ಹೋಗೋ ಖಾಯಂ ಬಸ್ಗಳನ್ನ ಆಟೋಗಳನ್ನ ವಿಚಾರಣೆ ಮಾಡ್ತಾರೆ
ಕೊನೆಗೂ ಒಬ್ಬ ಆಟೋದವನು ಒಂದು ಸುಳಿವನ್ನ ಕೊಡ್ತಾನೆ ಸರ್ ಇವಳೆ ಸರ್ ಕಷ್ಟಪಟ್ಟು ಆಡ್ಕೊಂಡ್ಳು ಎಲ್ಲಿ ಇಳ್ಕೊಂಡ್ಳು ಇವಳು ಸರ್ ಮಂಗಳೂರು ಮಿನ್ಸ್ ಹಾಸ್ಪಿಟಲ್ ಮಂಗಳೂರು ಮಿನ್ಸ್ ಹಾಸ್ಪಿಟಲ್ ಅವಳು ಅಲ್ಲಿ ಯಾರನ್ನ ಮೀಟ್ ಮಾಡಕ್ಕೆ ಹೋದ್ಲು ಅಂತ ಏನೋ ಗೊತ್ತಾ ಸರ್ ಗೊತ್ತಿಲ್ಲ ಸರ್ ಮಧ್ಯದಲ್ಲಿ ಒಬ್ಬ ಹತ್ಕೊಂಡ ಸರ್ ಅವನು ಇವಳು ಕೊಸರೇ ಕಾಯ್ತಾ ಇದ್ದ ಅನ್ಸುತ್ತೆ ಆಸ್ಪತ್ರೆ ಹತ್ರ ಹೇಳ್ಕೊಂಡು ಇಬ್ರು ಒಳಗೋದ್ರು ಸರ್ ನೋಡಕ್ಕೆ ಏನಾದ್ರೂ ಪೇಷಂಟ್ ತರ ಇದ್ನ ಸರ್ ಇಲ್ಲ ಸರ್ ಚೆನ್ನಾಗೇ ಇದ್ದ ಯಾವ ಆಸ್ಪತ್ರೆ ಅಂದೆ ಸರ್ ಮಂಗಳೂರು ಮಿನ್ಸ್ ಹಾಸ್ಪಿಟಲ್ ಹಲೋ ನಾನು ಮಹೇಶ್ ಪ್ರಸಾದ್ ಅಂತ ಬಂಟ್ವಾಳ ಸ್ಟೇಷನ್ ಇನ್ಚಾರ್ಜ್ ಹಲೋ ಹೇಳಿ ಏನು ವಿಷಯ ನೋಡಿ ಮೊನ್ನೆ ಈವ್ನಿಂಗ್ 5ನೇ ತಾರೀಕು ಲೀಲಾವತಿ ಅನ್ನೋರು ಯಾರಾದರೂ ಬಂದು ನಿಮ್ಮ ಆಸ್ಪತ್ರೆಗೆ ಅಡ್ಮಿಟ್ ಆಗಿದಾರ ಲೀಲಾವತಿ ಅನ್ನೋರ ಇಲ್ವಲ್ಲ ಚೆಕ್ ಮಾಡಿ ಒಂದ್ಸಾರಿ ಇಲ್ಲ ಸರ್ ನೋಡಿ ಈ ಹೆಂಗ್ಸು ಲೀಲಾವತಿ ಅಂತ ನಿಮ್ಮ ಆಸ್ಪತ್ರೆಗೆ ಬಂದಿದ್ದು ಹೋಗಿದ್ದು ನೋಡಿದ್ರ ಇಲ್ಲ ಬಿಡಿ ನೋಡಿಲ್ಲ ಹೇಗ್ರಿ ಸಾಧ್ಯ 5ನೇ ತಾರೀಕು ಈವ್ನಿಂಗು ಇವಳು ಒಬ್ಬ ಗಂಡಸಿನ ಜೊತೆ ನಿಮ್ಮ ಆಸ್ಪತ್ರೆಗೆ ಬಂದು ಅಡ್ಮಿಟ್ ಆಗಿದ್ದಾಳೆ ನಮ್ಮ ಹತ್ರ ಸಾಕ್ಷಿ ಇದೆ ಆದ್ರೆ ಇವರು ಇಲ್ಲಿಗೆ ಬಂದಿರೋದ್ರ ಬಗ್ಗೆ ಆಸ್ಪತ್ರೆಯಲ್ಲಿ ದಾಖಲೆಗಳು ಇಲ್ವಲ್ಲ ಆಸ್ಪತ್ರೆ ಅಂದ್ಮೇಲೆ ಯಾರನ್ನೂ ನೋಡೋದಕ್ಕೆ ಯಾರಾದರೂ ಬರ್ತಾರೆ ಹೋಗ್ತಾರೆ ಆ ರೀತಿ ಬಂದು ಹೋಗಿರ್ಬೋದು ಅಷ್ಟೇ ಆದ್ರೆ ಬಂದವ್ರನ್ನೆಲ್ಲ ನಾವು ನೋಡಿರ್ತೀವಿ ಅನ್ನೋ ಚಾನ್ಸ್ ಕಡಿಮೆ ಏನ್ ವಿಷಯ ಏನ್ ಮಾಡಿದಾಳೆ ಇವಳು ಇವಳು ಇಲ್ಲಿಗೆ ಬಂದೋದ್ಮೇಲೆ ಮಾರನೇ ದಿವಸ ಅವಳು ಡೆಡ್ ಬಾಡಿ ಸಿಕ್ಕಿದೆ ಪೊಲೀಸರು ಅಲ್ಲಿದ್ದ ನರ್ಸ್ ಹಾಗೂ ಆಯಾಗಳನ್ನ ಫೋಟೋ ತೋರಿಸಿ ವಿಚಾರಣೆ ಮಾಡ್ತಾರೆ ಯಾರು ನೋಡಿಲ್ಲ ಅಂತಾನೆ ಹೇಳ್ತಾರೆ ಆದ್ರೆ ಆಟೋ ಡ್ರೈವರ್ ಲೀಲಾವತಿ ಮತ್ತೆ ಅವಳ ಜೊತೆ ಇದ್ದ ಗಂಡಸನ್ನ ಇದೇ ಆಸ್ಪತ್ರೆಗೆ ಬಿಟ್ಟು ಹೋಗಿದ್ದೀನಿ ಅಂತ ಸ್ಪಷ್ಟವಾಗಿ ಹೇಳಿರ್ತಾನೆ ಅವರಿಬ್ರು ಆಸ್ಪತ್ರೆ ಒಳಗಡೆ ಹೋಗಿದ್ದನ್ನು ನೋಡಿದ್ದೀನಿ ಅಂದಿರ್ತಾನೆ ಆದ್ರೆ ಅವರು ಎಲ್ಲಿ ಬಂದಿದ್ದಾರೆ ಅನ್ನೋದಕ್ಕೆ ಯಾವುದೇ ದಾಖಲೆ ಇಲ್ಲ ಲೀಲಾವತಿ ಪೇಷಂಟ್ ಆಗಿ ಬಂದಿಲ್ಲ ಅಥವಾ ಯಾವುದೇ ಪೇಷಂಟ್ ಅನ್ನ ಅಡ್ಮಿಟ್ ಮಾಡಿಸೋದಕ್ಕೂ ಬಂದಿಲ್ಲ ಹಾಗಿದ್ರೆ ಬೇರೆ ಯಾರನ್ನ ನೋಡಕ್ ಬಂದಿದ್ದಾಳೆ ಪ್ರಶ್ನೆಗೆ ಉತ್ತರ ಸಿಗೋದಿಲ್ಲ ನಾರಾಯಣಮೂರ್ತಿ ಸರ್ ಈ ಬೆಳಗಿನ ಶಿಫ್ಟಲ್ಲಿ ಇರೋರನ್ನೆಲ್ಲ ಎನ್ಕ್ವೈರಿ ಮಾಡಿದ್ದಾಯ್ತು ನೀವಿಲ್ಲೇ ಇದ್ದು ಈವ್ನಿಂಗ್ ಶಿಫ್ಟ್ ಬರೋರ್ನೆಲ್ಲರನ್ನೂ ಎನ್ಕ್ವೈರಿ ಮಾಡಿ ಗೊತ್ತಾಯ್ತಾ ಸರಿ ಸರ್ ಏನ್ ನಿನ್ನ ಹೆಸರು ಭಾರತಿ ನಮ್ಮ ನೋಡಿ ಯಾಕೆ ಬಚ್ಚಿಟ್ಕೊಂಡಿದ್ದೆ ಇಲ್ವಲ್ಲ ಸರ್ ನನಗೆ ಗೊತ್ತು ನೀನು ಯಾಕೆ ಬಚ್ಚಿಟ್ಕೊಂಡಿದ್ದೆ ಅಂತ ಇವಳು ನೋಡಿದ್ಯಾ ತಾನೇ ನೀನು ನಿನಗೂ ಇವಳಿಗೂ ಏನ್ ಸಂಬಂಧ ನಿಜ ಹೇಳಲಿಲ್ಲ ಅಂತಂದ್ರೆ ಇಲ್ಲೇ ನಿನ್ನ ಅರೆಸ್ಟ್ ಮಾಡಿ ಸ್ಟೇಷನ್ ಕರ್ಕೊಂಡು ಹೋಗ್ತೀನಿ ಅಯ್ಯೋ ಹಾಗೆಲ್ಲ ಮಾಡಬೇಡಿ ಸರ್ ಹೇಳು ಮತ್ತೆ ಇವಳು ಬಂದಿದ್ಲ ಆಸ್ಪತ್ರೆಗೆ ಯಾಕೆ ಬಂದಿದ್ಲು ಅದು ನಮ್ಮ ಹೆಡ್ ನರ್ಸ್ ಲೀಲಾ ಅಂತ ಇದ್ದಾರೆ ಸರ್ ಅವ್ರನ್ನ ನೋಡೋದಕ್ಕೆ ಬಂದಿದ್ರು ನೋಡು ಏನಾಯ್ತು ಅಂತ ಸರಿಯಾಗಿ ಹೇಳು ಅದು ಅದು ಏನು ಏನಾಗಬೇಕು ಅದು ನರ್ಸ್ ಲೀಲಾ ಅಂತಿದಾರಲ್ಲ ಅವ್ರು ನೋಡ್ಬೇಕಿತ್ತು ಒಂದ್ ನಿಮಿಷ ರೀ ಕರ್ಕೊಂಡು ಬರ್ತೀನಿ ನೀನೇನ ಲೀಲಾವತಿ ಹೌದು ಮೇಡಮ್ ನನ್ನ ಹೆಸರು ಲೀಲಾನೆ ಇವ್ರ್ಯಾರು ಹಾ ಹಾ ಎಲ್ಲ ಗೊತ್ತಾಯ್ತು ಬಿಡು ಡಾಕ್ಟ್ರು ಹನುಮಂತರಾವ್ ಎಲ್ಲ ಹೇಳಿದ್ದಾರೆ ನೀನೇನು ಇನ್ನೂ ಇಲ್ಲೇ ಇದೆಯಾ ಡಾಕ್ಟ್ರು ಹೇಳ್ಬಾರ್ದು ಹೋಗೊಳಗಡೆ ಬನ್ನಿ ಬನ್ನಿ ಮಾತಾಡ್ಬೇಕು ಇಷ್ಟೇ ಸರ್ ನನ್ಗೆ ಗೊತ್ತಿರೋದು ಏನೋ ವ್ಯವಹಾರ ನಡೆದಿರ್ಬೇಕು ಸರ್ ಏನ್ ವ್ಯವಹಾರ ನಡೆಯುತ್ತೆ ಇಲ್ಲಿ ಅದೆಲ್ಲ ನನಗೆ ಗೊತ್ತಿಲ್ಲ ಸರ್ ನಾನೇನು ನೋಡ್ಲಿಲ್ಲ ನಿಜ ಹೇಳು ಆಮೇಲೆ ಏನಾಯ್ತು ಆಮೇಲೆ ಏನಾಯ್ತು ಅಂತ ನನ್ಗೆ ಗೊತ್ತಿಲ್ಲ ಸರ್
ಆದ್ರೆ ಹೆಡ್ ನರ್ಸ್ ಲೀಲಾ ಅವರು ತುಂಬಾ ಟೆನ್ಷನ್ ಅಲ್ಲಿ ಇದ್ರು. ಏನಾಯ್ತು ಅಂತ ಕೇಳಿದಕ್ಕೆ ಏನು ಹೇಳಲಿಲ್ಲ, ಹುಷಾರಿಲ್ಲ ಅಂತ ಹೇಳಿ ರಜಾ ಹಾಕೋದ್ರು. ಎಲ್ಲಿ ಅವಳ ಮನೆ? ಅವರ ಮನೆ ಎಲ್ಲಿದೆ ಅಂತ ನಿನಗೆ ಗೊತ್ತು ತಾನೇ? ತೋರ್ಸು ನಡಿ, ಮತ್ತೆ ತೋರ್ಸ್ ನಡಿಯಮ್ಮ. ಏನ್ ಸರ್? ನೀವೇನ ಲೀಲಾ? ಒಳಗ್ ನಡೀರಿ, ಹೇಳ್ತೀವಿ. ಏನ್ ಸರ್, ನಮ್ಮ ಮನೆಯವ್ರಿಗೂ ಬಂದಿದ್ದೀರಾ? ಅಕ್ಕಪಕ್ಕದವ್ರು ನೋಡಿದ್ರೆ ನಮ್ ಬಗ್ಗೆ ಏನ್ ತಿಳ್ಕೊಳ್ಳೋದಿಲ್ಲ. ಓ, ಅಷ್ಟೊಂದ್ ಭಯ ಇದೆಯಾ ನಿನ್ಗೆ? ಹಾಗಾದ್ರೆ ಇವಳು ಯಾರು ನೆನಪಿದ್ಯಾ? ಇಲ್ಲ ಸರ್, ಇವಳು ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ಸರಿಯಾಗಿ ನೋಡಿ ಹೇಳು, ನೆನಪಿಲ್ವಾ ಇವಳು? ಇಲ್ಲ ಸರ್, ನಾನು ಇವ್ರಿಗೆ ನೋಡಿದ್ರೆ ತಾನೇ ನೆನಪಾಗೋದಿಕ್ಕೆ. ಸರಿಯಾಗಿ ನೋಡಿ ಹೇಳ್ರಿ, ಇವಳ ಹೆಸರು ಲೀಲಾವತಿ ಅಂತ, ಯಾಕೆ ನೆನಪಾಗ್ತಾ ಇಲ್ವಾ? ಸರ್, ಇವ್ರು ಯಾರು ಅಂತಾನೆ ನನಗೆ ಗೊತ್ತಿಲ್ಲ, ನಿನ್ ನೆನಪಿಲ್ಲಿಂದ ಆಗುತ್ತೆ ಹೇಳಿ. ನಿಮ್ಗೆ ನೆನಪು ಬರಲಿ ಅಂತಾನೆ ಒಂದು ಒಳ್ಳೆ ಔಷಧಿನ ಕರ್ಕೊಂಬಂದಿದ್ದೀನಿ, ಕರ್ಕೊಂಬಾಮ ಅಣ್ಣ. ಇವಳು ನೆನಪಿದೆಯೋ ಅಥವಾ ಡಾಕ್ಟರ್ನ ಕರೆಸ್ಬೇಕು? ಏನ್ ಡಾಕ್ಟ್ರೇ, ತುಂಬಾ ದಿವಸದ ಮೇಲೆ ನನ್ನನ್ನು ನೆನೆಸ್ಕೊಂಡ್ಬಿಟ್ಟಿದ್ದೀರಾ? ಏನ್ ವಿಷಯ? ನಿನ್ನನ್ನು ಯಾಕೆ ಜ್ಞಾಪಿಸ್ಕೊಂತೀನಂತ ನಿನಗೆ ಗೊತ್ತಿಲ್ವಾ? ಯಾರಾದ್ರೂ ಪಾರ್ಟಿ ಇದ್ದಾಳ? ಹಾ, ಕಸ್ಬಾದವಳು ಲೀಲಾವತಿ ಅಂತ. ಹಾ ಸರಿ, ಕಳಿಸಿ. ಇವತ್ ಬೇಡ, ನಾಳೆ ಸಂಜೆ ಕಳಿಸಿ, ಯಾಕಂದ್ರೆ ನಾಳೆ ಸಂಜೆ ಡಾಕ್ಟರ್ ಇರೋದಿಲ್ಲ. ಸರಿ, ನನ್ನ ಕಮಿಷನ್ ಸೇರಿಸಿ ತಗೋ. ಆಯ್ತು. ಪಾರ್ಟಿ ಹೇಗೆ? ಹೇಗಿದ್ರು ಇಂಥ ಟೈಮಲ್ಲಿ ನೀನು ಎಷ್ಟು ಕೇಳಿದ್ರು ಕೊಡ್ತಾರೆ. ಆದ್ರೆ ಒಂದ್ ವಿಷಯ, ಈಗ 5ನೇ ತಿಂಗಳು ಬಂದಿದೆ, ಸ್ವಲ್ಪ ಹುಷಾರು. 5 ತಿಂಗಳ ಕಷ್ಟ ಆಗುತ್ತಲ್ಲ. ನಿನಗೆಂತ ಕಷ್ಟ, ನಾವೇನ್ ಮಗನ ಉಳಿಸ್ಬೇಕು. ಸರಿ, ಕಳಿಸಿ. ಲೀಲಾವತಿ ಗರ್ಭಿಣಿ ಆಗಿರ್ತಾಳೆ, ಅವಳಿಗಿನ್ನು ಮದುವೆ ಆಗಿರೋದಿಲ್ಲ. ಸೆಪ್ಟೆಂಬರ್ 5ನೇ ತಾರೀಕು 2012 ದೊಡ್ಡಮ್ಮನ ಮನೆಗೆ ಹೋಗಿ ಬರ್ತೀನಿ ಅಂತ ಹೇಳಿದ್ದ ಲೀಲಾವತಿ ನೇರವಾಗಿ ಬಂದಿದ್ದು ಮಂಗಳೂರಿನ ಮಿನ್ಸ್ ಆಸ್ಪತ್ರೆಗೆ. ಇದಕ್ಕೂ ಮೊದಲು ಅಬಾಷನ್ ಮಾಡಿಸ್ಕೊಳ್ಳೋದಕ್ಕೆ ಡಾಕ್ಟರ್ ಹನುಮಂತರಾವ್ ಹತ್ರನೂ ಹೋಗಿರ್ತಾಳೆ. ಅವನು ತಿಂಗಳು ಜಾಸ್ತಿ ಆಗಿರೋದ್ರಿಂದ ಲೀಲಾವತಿನ ನರ್ಸ್ ಲೀಲಾ ಕರ್ಕೇರ ಹತ್ರ ಕಳಿಸ್ತಾನೆ. ಅವರಿಬ್ಬರ ಮಧ್ಯೆ ಇಂಥ ವಿಷಯಗಳಲ್ಲಿ ಒಂದು ಒಪ್ಪಂದ ಇರುತ್ತೆ. ಲೀಲಾ ಕರ್ಕೇರ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ರು, ಯಾರಿಗೂ ಗೊತ್ತಾಗದ ಹಾಗೆ ಇಂಥ ಕೇಸ್ಗಳನ್ನ ತಾನೇ ಡೀಲ್ ಮಾಡ್ತಾ ಇದ್ರು. ಹಾಗೆ ಆವತ್ತು ಲೀಲಾವತಿ ಒಬ್ಬ ವ್ಯಕ್ತಿ ಜೊತೆ ಆಸ್ಪತ್ರೆಗೆ ಬಂದಿರ್ತಾಳೆ. ನೋಡಿ, 6,000ಕ್ಕಿಂತ 1 ರೂಪಾಯಿ ಕಡಿಮೆ ಆದ್ರೂ ನಾನೇ ಕೆಲಸ ಮಾಡೋದಿಲ್ಲ. ನಿಮ್ಗೆ ಗೊತ್ತಿದೆ ನಾನೆಷ್ಟು ರಿಸ್ಕ್ ತಗೊಂಡು ಕೆಲಸ ಮಾಡ್ತಿದ್ದೀನಿ ಅಂತ. ಡಾಕ್ಟರ್ಗೆ ಏನಾದ್ರೂ ನಾನು ಇಲ್ಲಿ ಅಬಾಷನ್ ಮಾಡಿಸ್ತೀನಿ ಅಂತ ಗೊತ್ತಾದ್ರೆ ನನಗೆ ಕೆಲಸದಿಂದ ತೆಗೆಯೋದು ಮಾತ್ರ ಅಲ್ಲ, ಸೀದಾ ಜೈಲಿಗೆ ಕಳಿಸ್ತಾರೆ. ಹೋಗ್ಲಿ ಪಾಪ ಅಂತ ನಿಮ್ಗೆ ಹೆಲ್ಪ್ ಮಾಡ್ತಿದ್ದೀನಿ. ನಿಮ್ಮ ಮರ್ಯಾದೆಗಿಂತ 6,000 ಏನು ದೊಡ್ಡದಲ್ಲ ಅಂತ ಅನ್ಕೊಂಡಿದ್ದೀನಿ. ನೋಡಿ, ನಿಮ್ಗೆ ಕಳಿಸಿದಾರಲ್ಲ ಡಾಕ್ಟ್ರು, ಇದರಲ್ಲಿ ಅವ್ರಿಗೂ ನಾನು ಕಮಿಷನ್ ಕೊಡಬೇಕು. ಏನು ಆಗುತ್ತೋ ಇಲ್ವೋ 6,000? ಏನು ತೊಂದರೆ ಆಗಲ್ಲ ಅಲ್ವಾ ಮೇಡಮ್? ಏನು ತೊಂದರೆ ಆಗುತ್ತೆ? ಆಗದೇ ಇರೋ ತೊಂದರೆ ಈಗಾಗತ್ತ? ಇವತ್ತು ರಾತ್ರಿ ಇಲ್ಲೇ ಇರಬೇಕಾಗುತ್ತೆ, ಬೆಳಿಗ್ಗೆ ಹೋಗ್ಬೋದು. ನಾನು ಇಲ್ಲೇ ಇರಬೇಕಾಗುತ್ತೆ ಮೇಡಮ್. ನೀವಿಲ್ಲಿ ಇದೇನು ಮಾಡ್ತೀರಾ? ದುಡ್ಡು ಕೊಟ್ಟು ಹೋಗಿ. ಸರಿ ಬಾಮ್ಮ, ನೀವು ರೆಡಿ ಬಾಮ್ಮ.
ಟೀಚರ್, ನೋವು ಆಗಲ್ಲ ತಾನೆ, ನನಗೆ ತುಂಬಾ ಭಯ ಆಗ್ತಿದೆ. ಏನು ಆಗೋದಿಲ್ಲ ಮಲ್ಲಿಕ್ಕ. ಸ್ವಲ್ಪ ಮಲಿಕೊಂಡು ರೆಸ್ಟ್ ತಗೋ, ಬೆಳಿಗ್ಗೆ ಹೊತ್ತಿಗೆ ಎಲ್ಲ ಸರಿ ಹೋಗುತ್ತೆ. ಇಲ್ಲಿ ಯಾರು ಬರೋದಿಲ್ಲ, ನಾ ಬೆಳಿಗ್ಗೆ ಬಂದು ನೋಡ್ತೀನಿ. ಇಲ್ಲ ಸಿಸ್ಟರ್, ಅಯ್ಯೋ ಇದ್ರಲ್ಲಿ ಇದೆಲ್ಲ ಕಾಮನ್ನು, ಸ್ವಲ್ಪ ಸಹಿಸ್ಕೋಬೇಕಪ್ಪ ನೀನು. ಈಗ ನೋವಾಗ್ತಿದೆ ಅಂತ ಬಾಯಿ ಬಡ್ಕೊಂಡ್ರೆ ಆಗತ್ತಾ? ಇದೆಲ್ಲ ಮೊದಲೇ ಯೋಚನೆ ಮಾಡಬೇಕು. ಏನು ಆಗೋದಿಲ್ಲ, ನಾನು ಮನೆಗೆ ಹೋಗ್ತಿದ್ದೀನಿ. ಏನಾದ್ರೂ ಟ್ರೀಟ್ಮೆಂಟ್ ಕೊಡಿ. ನಿಮ್ದೊಂದು ಬೇರೆ. ಈ ಡಾಕ್ಟರ್ ಹನುಮಂತರಾವ್ ಬೇರೆ ಯಾಕಪ್ಪ ಫೋನ್ ರಿಸೀವ್ ಮಾಡ್ತಿಲ್ಲ? ದೇವ್ರೇ ಏನ್ ಮಾಡೋದು? ಹಲೋ ಭಾಸ್ಕರ್ ಅವರೇ, ನೀವು ಆದಷ್ಟು ಬೇಗ ಬನ್ನಿ, ಏನೋ ಹೆಚ್ಚು ಕಮ್ಮಿ ಆಗಿದೆ. ಅಯ್ಯೋ ನೀವು ಬಂದ್ರಿ, ನಾ ಹೇಳ್ತೀನಿ. ಅವಳು ಕರ್ಕೊಂಬಂದಿರೋ ವ್ಯಕ್ತಿ ಬೆಳಗಿನ ಜಾವ ಬಂದ. ಬ್ಲೀಡಿಂಗ್ ಆಗಿ ಅವಳು ಸತ್ತೋದ್ಲು. ಅವಳಿಗೇನೋ ಪ್ರಾಬ್ಲಮ್ ಇತ್ತು ಅಂತ ಹೇಳಿದೆ. ಅವನಿಗೂ ತುಂಬ ಭಯ ಆಯಿತು. ಹೀಗೂ ಮಾಡಿ ಮಾಡಿ ನಮ್ಮ ಜೊತೆ ಕಳಿಸ್ಕೊಟ್ಬಿಟ್ಟೆ. ಛೀ, ನಿಮ್ಮ ದುರಾಸೆಗೆ ಒಂದು ಜೀವನೇ ಬಲಿ ತಗೊಂಡ್ರಲ್ರಿ, ಏನ್ ಹೇಳಬೇಕು ನಿಮ್ಗೆ? ಅವಳ ಜೊತೆ ಬಂದಿದ್ದ ಅವನು ಯಾರು? ಅವ್ರು ಯಾರು ಅಂತ ನನಗೆ ಗೊತ್ತಿಲ್ಲ ಸರ್. ಅದೇ ಮೊದಲು ಅವರಿಬ್ರು ಬಂದಿದ್ದು. ಅವರನ್ನ ನಿಮ್ಮ ಹತ್ರ ಕಳಿಸಿದ ಡಾಕ್ಟರ್ ಯಾರು? ಬಂಟ್ವಾಳದಲ್ಲಿ ಆದಿತ್ಯ ಕ್ಲಿನಿಕ್ ಅಂತ ಇದೆ ಸರ್, ಅಲ್ಲಿನ ಡಾಕ್ಟ್ರು ಹನುಮಂತರಾವ್ ಅಂತ, ಅವರೇ ಈ ಕೇಸನ್ನ ಕಳಿಸಿದ್ದು. ಸರಿ ನೋಡಮ್ಮ, ಕರ್ಕೊಂಬಮ್ಮ ಹೇಳ. ನಿನಗೆ ಫೋನ್ ಮಾಡ್ತಾ ಇದ್ದೆ. ಎಲ್ಲಂಟಿಗೆ ದೇಶದಿಂದ ಎಲ್ಲಿ ನನ್ನ ಕಮಿಷನ್ ತೆಗಿ? 1,000 ರೂಪಾಯಿ ಏನ್ ಸುಮ್ಮನಿದ್ಯಾ, ಖರ್ಚು ಮಾಡ್ಕೊಂಬಿಟ್ಯಾ? ಯಾಕೆ ಗಾಬರಿ ಪಡ್ತಿದ್ಯಾ? ಏನು ಹೆಚ್ಚು ಕಡಿಮೆ ಆಗಿಲ್ಲ ತಾನೆ? ಅವಳು ಸತ್ತೋದ್ಲು. ಏನ್ ಹೇಳ್ತಿದ್ಯಾ, ಅವಳು ಸತ್ತೋದ್ಲ? ಯಾಕೆ ಸತ್ತೋದ್ಲು? ಏನೋ ತೊಂದರೆ ಆಗಿರ್ಬೇಕು ಸರ್, ಬ್ಲೀಡಿಂಗ್ ಜಾಸ್ತಿ ಆಗಿ. ಯಾರಿಗೂ ಗೊತ್ತಾಗಿಲ್ಲ ತಾನೆ? ಪೊಲೀಸ್ನವ್ರಿಗೆ ಈ ವಿಚಾರ ಗೊತ್ತಾಗಬಾರ್ದು.
ಯಾವುದೇ ಕಾರಣಕ್ಕೂ ನನ್ನ ಹೆಸರು ಬರಬಾರ್ದು. ನಾನು ಇದ್ರೊಳಗೆ ಇಲ್ಲ. ಯಾರು ಇರ್ತಾರೆ ಯಾರಿಲ್ಲ ಅನ್ನೋದನ್ನ ತೀರ್ಮಾನ ಮಾಡೋರು ನಾವು. ನನ್ ನೋಡಿ, ಈ ಹೆಂಗಸು ಯಾರು ಅಂತಾನೆ ಗೊತ್ತಿಲ್ಲ. ನನಗೂ ಇವ್ರಿಗೂ ಸಂಬಂಧವೇ ಇಲ್ಲ. ನಿಮಗೂ ಇವ್ರಿಗೂ ಸಂಬಂಧನೇ ಇಲ್ವಾ? ಈಗ ತಾನೇ 1,000 ರೂಪಾಯಿ ಕಮಿಷನ್ ಕೇಳ್ತಾ ಇದ್ರಿ. ನಾನ 1,000 ರೂಪಾಯಿನ ಕಮಿಷನ್ನ ಇಲ್ವಲ್ಲ? ನೋಡಿ ಡಾಕ್ಟ್ರೇ, ಎಲ್ಲ ವಿಷಯ ನಮಗ್ ಗೊತ್ತಾಗಿದೆ. ನೀವು ನಿಮ್ ಮೊಬೈಲ್ ನಿಂದ ಆಕೆಗೆ ಎಷ್ಟು ಸಲ ಫೋನ್ ಮಾಡಿದ್ರ ಅನ್ನೋ ದಾಖಲೆ ನಮ್ಮ ಹತ್ರ ಇದೆ. ಮರ್ಯಾದೆಯಾಗಿ ನಾವು ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡಿ. ನೋಡಿ ಸರ್, ಈಕೆ ದುರಾಸೆ ಹೆಂಗ್ಸು. ಈಕೆ ಮಾಡಬಾರ ಕೆಲಸ ಮಾಡ್ರೆ ನಾನ್ ಯಾಕೆ ಹೊಣೆ ಆಗ್ತೀನಿ? ಯಾಕೆ ಹೊಣೆ ಆಗ್ತೀರಾ ಅಂತ ಕೋರ್ಟಲ್ಲಿ ನಿಂತ್ಕೊಂತೀರಲ್ಲ, ಆಗ ಗೊತ್ತಾಗುತ್ತೆ. ಈಗ ನಾವು ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡಿ. ಏನ್ ಸರ್? ನಿಮ್ಮ ಹತ್ರ ಲೀಲಾವತಿನ ಕರ್ಕೊಂಬಂದಿದ್ ಯಾರು? ಅವ್ನ ನಮ್ ಪರಿಚಯದನಲ್ಲ ಸರ್. ಅವನ ಹೆಸರು? ಅಂತವ್ರ ನಿಜವಾದ ಹೆಸರು ಹೇಳಲ್ಲ ಸರ್. ಏನೋ ಆನಂದ ಅಂತ ಹೇಳ್ದಂಗಿತ್ತು. ನೋಡೋಕೆ ಹೇಗಿದ್ದ? ನೋಡೋದಕ್ಕೆ ಬೆಳ್ಳಿಗಿದ್ದಾನೆ. ಒಂದ್ 5 ಅಡಿ ಇದ್ದ ಸರ್. ಸರಿ, ನಡೀರಿ ನಮ್ ಜೊತೆ. ಎಲ್ಲಿಗೆ ಸರ್? ಇನ್ನೆಲ್ಗೆ? ಪೊಲೀಸ್ ಸ್ಟೇಷನ್ಗೆ. ಲೀಲಾವತಿ ಸಾವ್ಗೆ ನೀವು ಜವಾಬ್ದಾರರು. ಅವಳನ್ನ ಆಭಾಷನ್ ಕಳಿಸೋದಷ್ಟೇ ಅಲ್ಲ, ಅದಕ್ಕಿಂತ ಮುಂಚೆ ಒಂದ್ ಮಾತ್ರೆ ಕೊಟ್ಟಿದ್ದೀರಾ. ಆ ಮಾತ್ರೆ ಎಫೆಕ್ಟ್ ಏನು ಅಂತ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ್ಮೇಲೆ ಗೊತ್ತಾಗುತ್ತೆ. ಅಲ್ಲಿವರೆಗೂ ಸ್ಟೇಷನ್ ನಡೀರಿ. ಕರ್ಕಟ್ರಿ ನಾರಾಯಣಮೂರ್ತಿ ಬನ್ರಿ. ಬಾಮ್ಮ ನೀನು. ಲೀಲಾವತಿ ಸಾವಿಗೆ ಯಾರ ಕಾರಣ, ಯಾರು ಹೊಣೆ? ಅಬಾರ್ಷನ್ ಮಾಡಿಸ್ತೀನಿ ಅಂತ ಕಮಿಷನ್ ಆಸೆಗೆ ಬಿದ್ದ ಡಾಕ್ಟರ್ ಹನುಮಂತರಾವ್ ಕಾರಣನ, ಅಥವಾ ಅದಾಗಲೇ ಲೀಲಾವತಿ 5 ತಿಂಗಳು ಗರ್ಭಿಣಿ ಆಗಿದ್ಲು, ಈ ಹಂತದಲ್ಲಿ ಅಬಾರ್ಷನ್ ಮಾಡೋದು ಅಪಾಯ ಅಂತ ಗೊತ್ತಿದ್ದು ಬಲವಂತವಾಗಿ ಅಬಾರ್ಷನ್ ಮಾಡದ ನರ್ಸ್ ಹೊಣೆಗಾರಲ? ಇಬ್ರು ಹೊಣೆಗಾರರೇ. ಯಾಕೆಂದ್ರೆ ಇವ್ರು ಯಾರಿಗೂ ಭ್ರೂಣ ಹತ್ಯೆ ಮಾಡೋ ಅಧಿಕಾರ ಇಲ್ಲ. ಆದರೆ ಇದೆಲ್ಲದಕ್ಕಿಂತ ಮುಖ್ಯವಾದ ಪ್ರಶ್ನೆ, ಲೀಲಾವತಿ ಗರ್ಭಿಣಿ ಆಗೋದಕ್ಕೆ ಕಾರಣ ಯಾರು? ಆಸ್ಪತ್ರೆಗೆ ಲೀಲಾವತಿ ಜೊತೆ ಬಂದಿದ್ದ ಆ ವ್ಯಕ್ತಿ ಯಾರು? ಅವನೇ ಇದಕ್ಕೆ ಕಾರಣನ? ತನಿಖೆನ ತೀವ್ರಗೊಳಿಸಿದ SI ಮಹೇಶ್ ಪ್ರಸಾದ್ ಕೊನೆಗೆ ಆಸ್ಪತ್ರೆಯ ಸಿಸಿ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿರೋ ವಿಡಿಯೋ ಫುಟೇಜ್ ನೋಡ್ತಾರೆ. ಇಲ್ಲಿ ಸ್ವಲ್ಪ ರಿವೈಂಡ್ ಮಾಡು. ಇವ್ನ ನಾನು ಸ್ವಲ್ಪ ಝೂಮ್ ಮಾಡ. ಇವನ ಇವನೇ ಅವತ್ತು ಬಾಡಿನ ಐಡೆಂಟಿಫೈ ಮಾಡಿದ್ದು. ಲೀಲಾವತಿಯವ್ರು ದೊಡ್ಡಮ್ಮನ ಮಗ ಅಂತ ಹೇಳ್ತಿದ್ದ. ಓಕೆ, ಈ ವಿಡಿಯೋ ಫುಟೇಜ್ನ ಒಂದು CD ಮಾಡಿ ಒಂದು ಕಾಪಿ ಕಟ್ಕೊಳ್ತಿ. ಏನ ನೀನೇನು ಮಹಾನ್ ಬುದ್ಧಿವಂತನ? ಲೀಲಾವತಿ ಎಣ್ಣಾನಲ್ಲಿ ಬಿಸಾಕ್ಬಿಟ್ಟು ಬಂದು ಇಲ್ಲಿ ಏನು ಗೊತ್ತಿಲ್ಲದಂಗೆ ನಾಟ್ಕಾಡ್ತಾ ಇದೆಯಾ? ಲೀಲಾವತಿ ಸಾವ್ಗೆ ನೀನೇ ಕಾರಣ. ಅದು ಮಾಮೂಲಿ ಸಾವಲ್ಲ, ಕೊಲೆ. ಕೊಲೆ ಇಲ್ಲ ಸರ್, ಅವಳು ನಮ್ಮ ಚಿಕ್ಕಮ್ಮನ ಮಗಳು ಸರ್. ನಾನ್ಯಾಕೆ ಸರ್ ಕೊಲೆ ಮಾಡ್ಲಿ? ನಾನು ಮಾಡಿಲ್ಲ ಸರ್. ನೀನು ಮಾಡಿಲ್ವಾ? ಇಲ್ಲ ಸರ್. ಸರಿ, ಹಾಗಾದ್ರೆ ಅಲ್ಲಿ ಏನ್ ನಡೀತು ಅಂತ ವಿವರವಾಗಿ ಹೇಳು ಸರ್. ಅದು ನಮ್ಮಕ್ಕ ಪ್ರೆಗ್ನೆಂಟ್ ಆಗಿದ್ಲು ಸರ್. ನನಗೆ ಸಾಯೋದ್ ಬಿಟ್ರೆ ಬೇರೆ ದಾರಿ ಇಲ್ಲ. ನನ್ನ ಬಗ್ಗೆ ನನಗೆ ಅಸಹ್ಯ ಆಗ್ತಾ ಇದೆ. ತಪ್ಪು ಮಾಡಿಬಿಟ್ಟೆ, ದೊಡ್ಡ ತಪ್ಪು ಮಾಡಿಬಿಟ್ಟೆ ನಾನು. ತಪ್ಪು ಎಲ್ಲರಿಂದನೂ ಆಗುತ್ತೆ, ಅದಕ್ಕೆ ಯಾಕೆ ಸಹಾಯ ಮಾತಾಡ್ತೀಯ? ನೀನು ಸತ್ತರೆ ತಪ್ಪು ಮಾಡಿದ್ಯಾ ಅಂತ ಊರಿಗೆಲ್ಲ ಗೊತ್ತಾಗುತ್ತೆ. ಮತ್ತೆ ಏನು ಮಾಡಲಿ? ಮೊದಲೇ ನನ್ನ ಮದುವೆ ಆಗಿಲ್ಲ ಅಂತ ಅಮ್ಮ ಯೋಚನೆ ಮಾಡ್ತಿದ್ದಾಳೆ. ಈಗ ನನ್ನ ಮದುವೆ ಆದರೆ ಗರ್ಭಿಣಿ ಆಗಿದ್ದೀನಿ ಅಂತ ಗೊತ್ತಾದರೆ ಒಂದು ಅವಳು ನನ್ನನ್ನು ಕೊಂದ್ಬಿಡ್ತಾಳೆ, ಇಲ್ಲ ಅವಳಿಗೆ ಏನಾದರೂ ಮಾಡ್ಕೊಂಡ್ಬಿಡ್ತಾಳೆ. ಈಗ ಏನ್ ಮಾಡ್ಲಿ ಹೇಳು? ಇನ್ನು ನಿನ್ ಭಾಗಕ್ಕೆ ನಾನು ಬದುಕಿದ್ದೀನಲ್ವಾ? ನಾನೊಬ್ಬ ಡಾಕ್ಟರ್ ಹತ್ರ ಮಾತಾಡಿದ್ದೀನಿ, ಅವ್ರ ಹತ್ರ ಹೋಗಿ ಬಂದ್ರೆ ಯಾರಿಗೂ ಗೊತ್ತಾಗಲ್ಲ. ಏನೋ ಭಾಸ್ಕರ, ಇದು ಯಾರಿಗೂ ಗೊತ್ತಾಗಲ್ಲ. ಆದ್ರೆ ನನ್ ಮನ್ಸು ಚುಚ್ಚು ಚುಚ್ಚು ಕೊಲ್ದೆ ಬಿಡುತ್ತ ನೋಡಕ್ಕ. ಹಾಗಿದ್ದಾಗೋಯ್ತು, ಅದನ್ನ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಬದುಕೋಕಾಗಲ್ಲ. ಒಂದ್ಸಲ ತಪ್ಪಾಯ್ತು ಅಂತ ಜೀವನ ಪೂರ್ತಿ ಕೊರತೆ ಇರಕ್ಕೂ ಆಗಲ್ಲ. ಈಗ ಆಗಿರೋ ತಪ್ಪನ್ನ ಹ್ಯಾಕ್ ಸರಿ ಮಾಡ್ಕೋಬೇಕು ಅಂತ ಯೋಚನೆ ಮಾಡ್ಬೇಕಷ್ಟೇ.
ಅವಳು ನಮ್ಮ ಚಿಕ್ಕಮ್ಮನ ಮಗಳು ಸರ್, ಏನೋ ಕಷ್ಟದಲ್ಲಿದ್ದಾಳೆ ಅಂತ ಸಹಾಯ ಮಾಡೋಣ ಅಂತ ಹೋದೆ. ಆದರೆ ಅವಳು ಸಾಯ್ತಾಳೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಸರ್. ಹಲೋ ಭಾಸ್ಕರ್ ಅವರೇ, ನೀವು ಆದಷ್ಟು ಬೇಗ ಬನ್ನಿ, ಏನೋ ಹೆಚ್ಚು ಕಮ್ಮಿ ಆಗಿದೆ. ಹೌದಾ? ಅಯ್ಯೋ ನೀವು ಬನ್ನಿ, ನಾನು ಹೇಳ್ತೀನಿ. ಏನ್ರಿ ಇದು, ಏನ್ರಿ ಆಯ್ತು? ಮೊದ್ಲೇ ಅವಳು ಹೆಲ್ತ್ ಸರಿ ಇರಲಿಲ್ಲ, ಯಾವ್ದ್ಯಾವ್ದೋ ಮಾತ್ರೆ ತಗೊಂಡು ಈ ರೀತಿ ತೊಂದರೆ ಆಗಿದೆ. ಮೊದ್ಲು ಇವಳನ್ನ ಇಲ್ಲಿಂದ ತಗೊಂಡೋಗಿ, ಇಲ್ದಿದ್ರೆ ನಿಮ್ಗೆ ನಮಗೂ ಎಲ್ರಿಗೂ ತೊಂದರೆ ಆಗುತ್ತೆ. ಅಯ್ಯಯ್ಯೋ, ಇವ್ರ ಮನೇಲಿ ನಾನೇನಂತ ಹೇಳಿ, ನಾನು ನಿಮ್ಮ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ನೋಡಿ, ಇದಕ್ಕೆ ನೀವು ಕಾರಣನೇ. ನೀವು ಇಲ್ಲಿಗೆ ಕರ್ಕೊಂಡ್ಬರಕ್ ಮುಂಚೆನೆ ಅವಳು ಸತ್ತೋಗಿದ್ಲು ಅಂತ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ, ಆಗ ನೀವು ಜೈಲಿಗೆ ಹೋಗ್ಬೇಕಾಗುತ್ತೆ. ಡೆಡ್ ಬಾಡಿನ ಮನೆಗೆ ತಗೊಂಡ್ಬರೋ ಧೈರ್ಯನೂ ಇರಲಿಲ್ಲ ಸರ್. ಮನೆಯಲ್ಲಿ ಇದೆಲ್ಲ ಹೇಗಾಯ್ತು ಅಂತ ಕೇಳಿದ್ರೆ ಏನ್ ಹೇಳಬೇಕು ಅಂತಾನೆ ಅರ್ಥ ಆಗ್ಲಿಲ್ಲ ಸರ್. ಅದಕ್ಕೆ ಬಾಡಿನ ಹಾಗಾದ್ರೆ ಲೀಲಾವತಿ ಪ್ರೆಗ್ನೆಂಟ್ ಆಗೋದಕ್ಕೆ ಯಾರು ಕಾರಣ? ಅದು ನನಗೆ ಗೊತ್ತಿಲ್ಲ ಸರ್. ಗೊತ್ತಿಲ್ಲ ನಿಜ ಬಗಳು, ಅಭಾಷನ್ ಮಾಡಿಸ್ಕೊಳೋದಕ್ಕೆ ನಿನ್ ಸಹಾಯ ತಗೊಂಡಿರೋಳು, ಅದಕ್ಕೆ ಯಾರು ಕಾರಣ ಅಂತ ನಿನ್ನ ಹತ್ರ ಹೇಳ್ದಳೆ ಇರ್ತಾಳ? ಸುಳ್ಳೇನಾದ್ರೂ ಹೇಳಿದ್ರೆ ಚರ್ಮ ಸುಳಿದು ಬಿಡ್ತೀನಿ. ನಿಜ ಹೇಳು. ಅದು ಅದು ಇಲ್ಲ ಅಂದ್ರೆ ನೀನ್ ಕೇಸಲ್ಲಿ ಸಿಕ್ಕಾಕೊಳ್ತೀಯ ಬಗಳ. ಹೇಳ್ತೀನಿ ಸರ್, ಹೊಡಿಬೇಡಿ ಸರ್. ಲೀಲಾ ಪ್ರೆಗ್ನೆಂಟ್ ಆಗೋದಕ್ಕೆ ನಾನೇ ಸರ್ ಕಾರಣ. ಏನ ನೀನಾ? ಏಯ್, ತಲೆಗೆಲ್ಲ ಕೆಟ್ಟಿದ್ಯಾನೋ ನಿನ್ಗೆ? ನೀವಿಬ್ರು ಅಕ್ಕ ತಮ್ಮ ಅಲ್ವೇನೋ? ಹೌದು ಸರ್, ಅವಳು ನಮ್ಮ ಅಕ್ಕನೇ. ಆದ್ರೆ ಅವಳ ಬಗ್ಗೆ ಒಳಗೊಳಗಳಿಗೆ ಏನೋ ಒಂಥರ ಆಸೆ. ಆದ್ರೆ ಆದ್ರೆ ಅದು ಯಾವ ಥರ ಆಸೆ ಅಂತ ನನಗೆ ಅರ್ಥನೇ ಆಗಲಿಲ್ಲ ಸರ್. ಆಗ ನನ್ನ ಮದುವೆ ಫಿಕ್ಸ್ ಆಗಿತ್ತು. ಒಂದಿನ ಅವಳು ನಮ್ಮ ಮನೇಲಿ ಒಬ್ಬಳೇ ಇದ್ಲು ಸರ್. ನಾನು ಸಿಕ್ಕಾಬಟ್ಟೆ ಕುಡಿದು ಬಿಟ್ಟಿದ್ದೆ ಸರ್. ನಾನು ಯಾರು? ನಾನು ಭಾಸ್ಕರ್.
ಬಂದಿದೀಯಾ? ಅಲ್ಲ ಕಣೋ, ನಿನಗಾಗಲೇ ಇವಾಗ ಮದ್ವೆ ಫಿಕ್ಸ್ ಆಗಿದೆ, ಇನ್ನು ಕುಡಿಯೋ ಚಟ ಬಿಡಬಾರ್ದಾ? ಊಟ ಆಯ್ತಾ? ಹಾಕೊಡ್ಲಾ? ಆಯ್ತು, ಬೇಡ. ಸರಿ ಮಲ್ಕೋ. ನನ್ನ ತಪ್ಪಾಯ್ತಕ್ಕ, ನನ್ನ ಕ್ಷಮಿಸ್ಬಿಡಕ್ಕ, ನನಗೆ ಏನಾಯ್ತ ಗೊತ್ತಿಲ್ಲಕ್ಕ, ನನ್ನ ಪಾಪಿ ನನ್ನನ್ನು ಕೊಂದು ಬಿಡಕ್ಕ, ಕೊಂದ್ಬಿಡು ಅಕ್ಕ. ನಿನ್ ಕಾಲಿಡಿತೀನಿ, ಯಾರಿಗೂ ಹೇಳ್ಬಿಡಕ್ಕ. ನೀನ್ ಯಾರಿಗಾದ್ರೂ ಹೇಳಿದ್ರೆ ನನ್ನ ಮದುವೆ ನಿಂತೋಗುತ್ತಕ್ಕ, ನನ್ನ ಮದುವೆ ನಿಂತೋದ್ರೆ ನಾನು ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗ್ಬಿಡ್ತೀನಕ್ಕ. ನನ್ನ ಪಾಪಿ ನನ್ನನ್ನು ದಯವಿಟ್ಟು ಕ್ಷಮಿಸ್ಬಿಡಕ್ಕ, ಕ್ಷಮಿಸ್ಬಿಡು. ನೀನೇನ್ ಮನುಷ್ಯನೋ ರಾಕ್ಷಸನೋ? ನಿನ್ನಂತವ್ರು ಇರೋದ್ರಿಂದ ಪ್ರಪಂಚದಲ್ಲಿ ಸಂಬಂಧಗಳು ಬೆಲೆಲೇ ಇಲ್ದಂಗ್ ಮಾಡಿದ್ಯಲ್ಲೋ, ಯಾರನ್ನ ನಂಬಬೇಕು ಯಾರು ನಂಬಾರ್ದು ಅನ್ನೋದು ಮಾಡ್ದಂಗ್ ಮಾಡಿದ್ಯಲ್ಲೋ. ನಿನ್ನಂತವ್ರನ್ನ ಕೋರ್ಟ್ಗೆ ಕಚೇರಿಗೆ ಅಂತ ಪ್ರೊಡ್ಯೂಸ್ ಮಾಡಬಾರ್ದು, ನಡ ರಸ್ತೆನಲ್ಲಿ ಎನ್ಕೌಂಟರ್ ಮಾಡಿ ಸಾಯಿಸ್ಬೇಕು. ಸಂಬಂಧಗಳು ಕೇವಲ ಮನೋದೈಹಿಕ ಹಿನ್ನೆಲೆಯಲ್ಲಿ ಮಾತ್ರ ಅರ್ಥ ಕಂಡುಕೊಂಡಿಲ್ಲ, ಅದಕ್ಕೆ ನಮ್ಮ ಸಂಸ್ಕೃತಿ ಸಂಪ್ರದಾಯಗಳ ಚೌಕಟ್ಟು ಇದೆ. ಮನುಷ್ಯ ಅಂದ್ರೆ ಕೇವಲ ಜೀವಿ ಅಲ್ಲ, ಕೇವಲ ದೇಹ ಅಲ್ಲ, ಅವನಿಗೆ ವ್ಯಕ್ತಿತ್ವ ಇದೆ, ಅಸ್ತಿತ್ವ ಇದೆ. ಅದರಲ್ಲೂ ನಮ್ಮ ದೇಶ ಈ ಹಿನ್ನೆಲೆಯಲ್ಲಿ ಜಗತ್ತಿನಲ್ಲೇ ಒಂದು ವಿಶೇಷವಾದ ಸ್ಥಾನ ಪಡ್ಕೊಂಡಿದೆ. ನಮ್ಮ ಕಾನೂನು ವ್ಯವಸ್ಥೆನೂ ಆ ಪದ್ಧತಿಗಳನ್ನು ಗೌರವಿಸುತ್ತೆ. ಹೀಗಿರುವಾಗ ಭಾಸ್ಕರನಂತ ಕೆಟ್ಟ ಮನಸ್ಥಿತಿಗಳು ಸ್ವಸ್ಥ ಸಮಾಜಕ್ಕೆ ಮಾರಕ ಅನ್ನೋದರಲ್ಲಿ ಖಂಡಿತ ಎರಡು ಮಾತಿಲ್ಲ. ಇಲ್ಲಿ ಭಾಸ್ಕರನ ನೀಚತನ ಒಂದಾದ್ರೆ ಲೀಲಾವತಿಯ ಸಾವಿಗೆ ಕಾರಣರಾದವರು ಇನ್ನೂ ಕೆಲವರಿದ್ದಾರೆ. ಆದಿತ್ಯ ಕ್ಲಿನಿಕ್ನ ಡಾಕ್ಟರ್ ಹನುಮಂತರಾವ್, ಸಿಸ್ಟರ್ ಲೀಲಾ ಕರ್ಕೇರ, ಆಯಾ ಕೆಲಸ ಮಾಡೋ ಭಾರತಿ, ಹಾಗೂ ಶವ ಸಾಗಿಸುವಲ್ಲಿ ಭಾಸ್ಕರನಿಗೆ ಸಹಾಯ ಮಾಡಿದ ಲಕ್ಷ್ಮಣ್, ಎಲ್ಲರೂ ಆರೋಪಿಗಳೇ. ಪೊಲೀಸರು ದಕ್ಷ ತನಿಖೆಯಿಂದ ಎಲ್ಲರನ್ನೂ ಆಪಾದಿತರ ಪಟ್ಟಿಗೆ ಸೇರಿಸಿದ್ದಾರೆ, ಎಲ್ಲರನ್ನೂ ಬಂಧಿಸಿದ್ದಾರೆ. ಈ ಎಲ್ರಿಗೂ ಶಿಕ್ಷೆ ಆದರೆ ಲೀಲಾವತಿಯ ಆತ್ಮಕ್ಕೆ ಶಾಂತಿ ಸಿಗಬಹುದೇನೋ? ಇದು ಇವತ್ತಿನ ಕ್ರೈಮ್ ಫೈಲ್. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಭಿನ್ನ ಕುತೂಹಲಕಾರಿ ಸತ್ಯಕಥೆಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ. ನಾವು ಕತೆ ಹೇಳ್ತೀವಿ, ನೀವು ಎಚ್ಚರವಾಗಿರಿ.